ನಮಸ್ಕಾರ. ನಮಸ್ಕಾರ, ಬನ್ನಿ ವಿನೋದ್, ಹೇಗಿದ್ದೀರಿ? ಬನ್ನಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಮತ್ತೆ ಹೇಳಿ ವಿನೋದ್, ಈ ಸತಿ ಭತ್ತ ಹೇಗೆ ಬಂತು ಹೇಳ್ತೀರಾ? ಫಸಲು ತುಂಬಾ ಚೆನ್ನಾಗಿ ಬಂದಿದೆ. ಎರಡು ದಿನದ ಮುಂಚೆನೆ ಕೊಯ್ದಿದ್ದೀವಿ, ಈಗ ಮುಂದಿನ ಫಸಲಿಗೆ ತಯಾರಿ ಮಾಡ್ಕೋಬೇಕು. ಅರೆ ವಾ, ತುಂಬಾ ಒಳ್ಳೆ ವಿಷಯ ಆಯ್ತಲ್ಲ ಇದು. ಆದ್ರೆ ನಾವು ಭತ್ತನ ಕೊಯ್ದ ಮೇಲೆ ಮಿಕ್ಕಿರೋಂಥದ್ದು ಏನಿದೆ ಅದನ್ನ ಸುಟ್ಟು ಹಾಕೋದಕ್ಕೆ ಸರ್ಕಾರ ನಿಷೇಧ ಹಾಕಿದೆ. ಸರಿ ಅಲ್ವಾ, ಇದರಿಂದ ಗಾಳಿನೂ ಮಲಿನವಾಗ್ತಾ ಹೋಗುತ್ತೆ, ಮತ್ತೆ ಆರೋಗ್ಯನೂ ಕೆಡುತ್ತೆ. ಜೊತೆ ಜೊತೆಗೆ ನೆಲದಲ್ಲಿರುವ ನ್ಯೂಟ್ರಿಯಂಟ್ಸ್ ಮತ್ತು ಮಾಯಿಶ್ಚರ್ಗೂ ಎಫೆಕ್ಟ್ ಆಗುತ್ತೆ. ನೀವೇ ಹೇಳ್ತಿರೋದು ಖಂಡಿತವಾಗ್ಲೂ ಸರಿ ಇದೆ. ಆದ್ರೆ ನಾನು ಅದನ್ನೆಲ್ಲ ಹಾಗೆ ಗದ್ದೆಲಿ ಇಡೋದಕ್ಕಾಗೋದಿಲ್ವಲ್ಲ, ಮತ್ತೆ ಅಲ್ಲಿಂದ ಅದನ್ನೆಲ್ಲ ಒಟ್ಟುಗೂಡಿಸಿ ಎತ್ಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಕರೆಕ್ಟಾಗಿ ಹೇಳ್ತಿದ್ಯಾ ನೀನು, ಆದ್ರೆ ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ ನನಗೆ. ಆ ಪರಿಹಾರ ಏನಪ್ಪ ಅಂದ್ರೆ, ನೀನು ಟ್ರ್ಯಾಕ್ಟರ್ ಜೊತೆಗೆ ರೌಂಡ್ ಬಾಲರ್ ಕೂಡ ಬಳಸಬೇಕಾಗುತ್ತೆ. ಟ್ರ್ಯಾಕ್ಟರ್ ಮತ್ತೆ ರೌಂಡ್ ಬೇಲರ್? ರೌಂಡ್ ಬೇಲರ್ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ, ಆದ್ರೆ ಯಾವತ್ತೂ ಅದನ್ನು ಬಳಸಿಲ್ಲ. ಅರೆ ತುಂಬಾ ಸುಲಭ ಇದೆ, ಬಾ ನಾನು ನಿನಗೆ ಹೇಳ್ಕೊಡ್ತೀನಿ. ನೋಡು, ರೌಂಡ್ ಬೇಲರ್ ಎಂಥ ಮಷೀನ್ ಅಂದ್ರೆ ಫಸಲಿನ ಉಳಿಕೆನೆಲ್ಲ ಬಂಡಲ್ ಮಾಡಿ ಕೆಳಗೆ ಹಾಕುತ್ತೆ. ಹಾಗೂ ರೌಂಡ್ ಬೇಲರ್ ಎಂಥ ಮಷೀನ್ ಅಂದ್ರೆ ನೀನು ಭತ್ತ, ಗೋಧಿ, ಜೋಳ ಹಾಗೂ ಮಿಲ್ಲೆಟ್ಗೂ ಬಳಸಬಹುದು. ಆದ್ರೆ ಈ ಮಷೀನ್ ಹೇಗೆ ಕೆಲಸ ಮಾಡುತ್ತೆ? ಬೇಲರ್ ಪಿಟಿಒಯಿಂದ ಚಲಾವಣೆ ಆಗೋ ಮಷೀನ್. ಬೇಲರ್ ಮೊದಲು ಪಿಕಪ್ ಯೂನಿಟ್ ಸಹಾಯದಿಂದ ಎಲ್ಲವನ್ನು ಮೇಲೆತ್ಕೊಳ್ಳುತ್ತೆ, ಹಾಗೆ ರೋಲರ್ನ ಸಹಾಯದಿಂದ ಅದನ್ನ ಸುತ್ತಿ ಬೇಲ್ ಮಾಡುತ್ತೆ. ಹೌದಾ? ಬೇಲ್ ಆಗಿ ತಯಾರಾದ ಮೇಲೆ ಡ್ರೈವರ್ ಟ್ರ್ಯಾಕ್ಟರ್ನ ನಿಲ್ಲಿಸ್ತಾನೆ ಮತ್ತು ಬೇಲರ್ ಬೇಲ್ ಅನ್ನ ಹಗ್ಗದಿಂದ ಕಟ್ ಹಾಕುತ್ತೆ. ಕಟ್ಟೋದ್ರಿಂದ ಅದರ ಆಕಾರ ಹಾಗೆ ಇರುತ್ತೆ. ಈ ಮಷೀನ್ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಆದ್ರೆ ಡ್ರೈವರ್ಗೆ ಹೇಗೆ ಗೊತ್ತಾಗುತ್ತೆ ಬೇಲ್ ಆಗಿದೆ ಅಂತ? ಬೇಲರ್ನ ಮೇಲೆ ಮೌಂಟ್ ಆಗಿರುವ ಈ ಸ್ವಿಚ್ ಇಂದ ಬೇಲರ್ ಒಳಗೆ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಬೇಲ್ ಆಗಿ ರೆಡಿ ಆದ ತಕ್ಷಣ ಡ್ರೈವರ್ ಹತ್ರ ಕೊಟ್ಟಿರೋ ಕಂಟ್ರೋಲ್ ಬಾಕ್ಸ್ ಅಲ್ಲಿ ಲೈಟ್ ಹತ್ಕೊಳ್ಳುತ್ತೆ, ಹಾಗೂ ಅದರಿಂದ ಆತನಿಗೆ ಗೊತ್ತಾಗುತ್ತೆ ಬೇಲ್ ರೆಡಿ ಆಗಿದೆ ಅಂತ. ಸರಿ, ನನಗೊಂದು ವಿಷಯ ಹೇಳಿ. ಬೇಲ್ ಆದ್ಮೇಲೆ ಬೇಲರಿಂದ ಅದನ್ನು ಹೊರಗೆ ಹೇಗೆ ತೆಗೆಯೋದು? ಡ್ರೈವರ್ ಹತ್ರ ಕೊಟ್ಟಿರೋ ಕಂಟ್ರೋಲ್ ಬಾಕ್ಸ್ ನಲ್ಲಿ ಬೇಲ್ ಎಜೆಕ್ಷನ್ಗೆ ಸ್ವಿಚ್ ಕೊಟ್ಟಿರ್ತಾರೆ, ಅದನ್ನ ಒತ್ತುತ್ತಿದ್ದ ಹಾಗೆ ಬೇಲರ್ನ ಗೇಟ್ ಓಪನ್ ಆಗಿ ಬೇಲ್ ಕೆಳಗೆ ಬರುತ್ತೆ. ಜೊತೆ ಜೊತೆಗೆ ಬೇಲರ್ ಮೇಲಿರುವ ಬೇಲ್ ಕೌಂಟರ್ ನಿಂದ ನಿಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಎಷ್ಟು ಬೇಲ್ ಆಗಿದೆ ಅಂತ. ವಾ, ಇದು ತುಂಬಾನೇ ಅದ್ಭುತ. ಇದಾದ್ಮೇಲೆ ಡ್ರೈವರ್ ನೆಕ್ಸ್ಟ್ ಬೇಲ್ ಮಾಡೋದಕ್ಕೆ ಮುಂದೆ ಹೋಗ್ತಾನೆ. ಇದೇನೋ ಸರಿನೇ, ಆದ್ರೆ ನನ್ಗೆ ಇನ್ನೊಂದು ವಿಷಯ ಹೇಳಿ. ಈ ಬೇಲ್ ಎಷ್ಟು ದೊಡ್ಡದಾಗತ್ತೆ ಮತ್ತೆ ಇದರ ವಜನ್ ಎಷ್ಟು ಇರುತ್ತೆ ಅಂತ? ಅರೆ ಯೋಚನೆ ಮಾಡಬೇಡ, ತುಂಬಾ ಸುಲಭವಾಗಿ ಎತ್ತಬಹುದು ಇದನ್ನ. ಟ್ರಕ್ ಮತ್ತು ಟೆಂಪೋನಲ್ಲಿ ತುಂಬಿ ನೀನು ಇದನ್ನ ಟ್ರಾನ್ಸ್ಪೋರ್ಟ್ ಕೂಡ ಮಾಡಬಹುದು. ಹೌದಾ? ಸರಿ, ಆದ್ರೆ ನನ್ಗೆ ಇನ್ನೊಂದು ವಿಷಯ ಹೇಳಿ, ಈ ಬೇಲ್ನ ಉಪಯೋಗ ಏನು? ಇದರ ಉಪಯೋಗ ಪ್ರಾಣಿಗಳಿಗೆ ತಿನ್ಸೋಕೆ, ಮಶ್ರೂಮ್ ಫಾರ್ಮಿಂಗ್ಗೆ, ಪ್ಯಾಕೇಜ್ನಲ್ಲಿ ಬಯೋಗ್ಯಾಸ್ ಅಥವಾ ಎಲೆಕ್ಟ್ರಿಸಿಟಿ ಮಾಡೋದಕ್ಕೂ ಇದನ್ನ ಉಪಯೋಗಿಸ್ತಾರೆ. ನೀನು ಯಾವುದನ್ನ ಸುಟ್ಟು ಕರಕಲು ಮಾಡ್ತಾ ಇದ್ದೋ ಅದರಿಂದ ನೀನು ದುಡ್ಡನ್ನ ಮಾಡಬಹುದು, ಗೊತ್ತಾಯ್ತಾ? ಅಯ್ಯೋ ವಾ, ಎಂತ ಮಾತು ಹೇಳಿದ್ರಿ! ಅಂದ್ರೆ ಕಸದಿಂದ ರಸ ತೆಗೆಯೋದು ಅಂದ್ರೆ ಇದೇನಾ? ನೀವಂತೂ ನನ್ನಂತ ಎಷ್ಟೋ ಜನ ರೈತರ ಸಮಸ್ಯೆಗೆ ಪರಿಹಾರನ ಕೊಟ್ಟಿದ್ದೀರಾ. ಸರಿ, ಹಾಗಿದ್ರೆ ನಾನೀಗ ಹೊರಡ್ತೀನಿ, ಗದ್ದೆನ ತಯಾರಿ ಮಾಡ್ಕೋಬೇಕು ಮತ್ತೆ ಅದಕ್ಕೆ ಮುಂಚೆ ಬೇಲ್ನ ಕೂಡ ಮಾಡಬೇಕು. ಧನ್ಯವಾದ. ತುಂಬಾ ಧನ್ಯವಾದ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ರೌಂಡ್ ಬೇಲರ್ ಮತ್ತು ಅದರ ಟೆಕ್ನಾಲಜಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡಿತು ಅಂತ. ಜೊತೆಗೆ ಪರ್ಯಾವರಣದ ರಕ್ಷಣೆನೂ ಆಗುತ್ತೆ ಇದರಿಂದ. ಹಾಗೂ ಇದೇ ತರದ ಇನ್ಫಾರ್ಮೇಶನ್ ಪಡೆಯುವುದಕ್ಕೆ ನೋಡ್ತಾ ಇರಿ ಟ್ರ್ಯಾಕ್ಟರ್ ಅಂಡ್ ತರುಣ್.